ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದಲ್ಲಿ ಜಾತ್ಯತೀತ ಜನತಾ ದಳದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಜನತಾ ಜಲಧಾರಿ ಯೋಜನೆಯ ರಥಯಾತ್ರೆಯು ಇಂದು ಅಣ್ಣಿಗೇರಿಯಲ್ಲಿ ಅದ್ಧೂರಿಯಾಗಿ ಜರುಗಿತು. ಜನತಾ ಜಲಧಾರಿಯ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ಕುಂಬಹುತ್ತ ಮಹಿಳೆಯರು ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಮೆರವಣಿಗೆಯು ಕುರುಬಗೇರಿಯಿಂದ ಆರಂಭಗೊಂಡು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೊನೆಯಲ್ಲಿ ಬಸ್ ನಿಲ್ದಾಣದ ಮುಂದೆ ತಲುಪಿತು. ಬಳಿಕ ಬಸವೇಶ್ವರ ದೇವಸ್ಥಾನದ ಮುಂದಿನ ಆವರಣದಲ್ಲಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಜೆಡಿಎಸ್ ಪಕ್ಷದ ಮುಖಂಡರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರಪಾಲಿಕೆ ಜೆಡಿಎಸ್ ಅಧ್ಯಕ್ಷ ಗುರುರಾಜ ಹುಣಸಿಮರದ ಮಾತನಾಡಿ ರಾಜ್ಯದಲ್ಲಿ ಎಲ್ಲಾ ಜಲಧಾರೆಗಳನ್ನು ಉಪಯೋಗವು ತೆಗೆದುಕೊಳ್ಳುವ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡುವ ಯೋಜನೆಗಳನ್ನು ಮಾನ್ಯ ಕುಮಾರಸ್ವಾಮಿ ಅವರು ಹಾಕಿಕೊಂಡಿದ್ದು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ 123 ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲಿಸಿಕೊಡುವಂತೆ ಮತ್ತು ನವಲಗುಂದ ವಿಧಾನಸಭಾ ಕ್ಷೇತ್ರವನ್ನು ಕೂಡ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯನ್ನ ಮತ ಹಾಕಿ ಆಯ್ಕೆ ಮಾಡುವಂತೆ ಜನತೆಯಲ್ಲಿ ಮನವಿ ಮಾಡಿದರು. ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಎಪಿಎಂಸಿ ಮಾಜಿ ಸದಸ್ಯರಾದ ಶ್ರೀಶೈಲ ಮೂಲಿಮನಿ ಹಾಗೂ ಜಿಲ್ಲಾ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಬಿಬಿ ಗಂಗಾಧರ ಮಠ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಶಿವಶಂಕರ ಕಲ್ಲೂರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಎನ್ ತೋಟದ, ಪ್ರಕಾಶ್ ಅಂಗಡಿ, ಅಣ್ಣಿಗೇರಿ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಡಿಎಂ ಶಲವಾಡಿ, ದೇವರಾಜ ಕಂಬಳಿ, ಶ್ರೀಮತಿ ರೇಖಾ ನಾಯಕರ ಜನತಾ ಜಲಧಾರೆ ಕುರಿತು ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಶಂಕರಗೌಡ ದೊಡ್ಡಮನಿ, ಜೆಡಿಎಸ್ ಅಧ್ಯಕ್ಷರು ಕುಂದಗೌಡ, ಫಕೀರ್ಗೌಡ ಪಾಟೀಲ್, ಬಸನಗೌಡ ಪಾಟೀಲ್, ಬಂಡಿವಾಡ ನಾರಾಯಣ ಮಂಡಳಿ, ಬುಡ್ಡಸಾಬ ಗಾಡ್ಗೋಳಿ, ದಸ್ತಗಿರಿ ಸಂಘಟಿ, ಮಾಬೂಸಾಬ ಕುದ್ದನವರ, ಮಾಬೂಸಾಬ ಮುಂಡರಗಿ ಹಾಗೂ ಜೆಡಿಎಸ್ ಪಕ್ಷದ ಪ್ರಮುಖ ಮುಖಂಡರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮ ನಿರ್ವಹಣೆ ಜೆಡಿಎಸ್ ನಗರದ ಘಟಕದ ಅಧ್ಯಕ್ಷ ವೀರೇಶ ಅನುಭವರ ಸ್ವಾಗತ, ಮಂಜುನಾಥ್ ಅಡ್ಕಾವ, ಸೋಮೇಶ್ ಶೇಖರ ಕಲ್ಲೂರ ವಂದನಾರ್ಪಣೆ ನೆರವೇರಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿಯಾಗಿರತಕ್ಕಂತ ನಮ್ಮ ಜೆಡಿಎಸ್ ಪಕ್ಷದ ಹಿರಿಯರಾದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕನಸಿನ ಕೂಸಾಗಿರತಕ್ಕಂತ ಇದೊಂದು ಜನತಾ ಜಲಧಾರೆ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಮ್ಮ ನವಗುಂದ ವಿಧಾನಸಭಾ ಮತಕ್ಷೇತ್ರದಿಂದ ಭದ್ರಾಪುರ ಗ್ರಾಮದಲ್ಲಿ ಆ ರಥಕ್ಕೆ ಚಾಲನೆ ಕೊಡುವುದರ ಮೂಲಕ ನಾವು ಇವತ್ತಿನ ದಿವಸ ಪ್ರಾರಂಭಿಸಿದ್ದೇವೆ. ಇವತ್ತಿನ ಅಣ್ಣಿಗಿರಿಯಲ್ಲಿ ಬೃಹತ್ ಸಭೆ ಮಾಡುವುದರ ಮೂಲಕ ಇಡೀ ನಮ್ಮ ನವರಗುಂದ ವಿಧಾನಸಭಾ ಮತಕ್ಷೇತ್ರದಲ್ಲಿ ಜಾತ್ಯತೀತ ಜನತಾದಳ ಭದ್ರವಾಗಿದೆ ಅನ್ನೋದನ್ನು ಮತ್ತೊಮ್ಮೆ ತೋರ್ಪಡಿಸಿದ್ದೇವೆ. ಹಾಗಾಗಿ ಏನು ಪ್ರಸ್ತ ಬಿಜೆಪಿ ಸರ್ಕಾರ ಬೇರೆಯವರನ್ನ ಮೇಲೆ ಬಟ್ ಮಾಡ್ತಕ್ಕಂಥ, ತಾವು ಗಾಜಿನ ಮನೆಯಲ್ಲೇ ಕುಂತು ಮತ್ತೊಬ್ಬರಿಗೆ ಟೀಕೆ ಮಾಡ್ತಕ್ಕಂಥ, ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 10% ಸರ್ಕಾರ ಅಂತೇಳಿ ಮಾತಾಡುವಂಥ ಸಂದರ್ಭ ನೋಡಿದ್ದೇವೆ. ಆದರೆ ಈಗ ಇರ್ತಕ್ಕಂಥ ಬಿಜೆಪಿ ಸರ್ಕಾರ 40% ಕಮಿಷನ್ ತಗೊಳ್ಳೋದ್ರ ಮೂಲಕ ಕಾಂಟ್ರಾಕ್ಟರ್ ಸಾಯ್ತಾ ಇದ್ದಾರೆ, ರೈತಾಪಿ ಜನ ಸಾಯ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ, ಬೇಸಾಯ ಏನು ಅತಿ ಆಕಾಂಕ್ಷೆ ಹೊಂದಿರತಕ್ಕಂಥ ಬಡವಿ ಏನು ಎಕ್ಸಾಮ್ ಬರೆದಿರ್ತಕ್ಕಂಥ ಜನರ ಜೀವನ ಜೊತೆ ಚಲ್ಲಾಟ ಆಡಿ ಒಂದು ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ ಘೋಷಣೆ ಮಾಡಿಕೊಂಡಿರ್ತಕ್ಕಂಥ ಬಿಜೆಪಿ ಸರ್ಕಾರ ರೈತರಿಗೆ ಒಳ್ಳೇದು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲ ನೋಡಿದ್ದೇವೆ, ವ್ಯವಸ್ಥೆಯನ್ನು ನಾವೆಲ್ಲ ಮಾಡಬೇಕಾಗಿದೆ. ಹಾಗಾಗಿ ಏನು ಬಿಜೆಪಿಯವರು ಮಾಡುವಂಥ ಯೋಜನೆಗಳು ಸರ್ಕಾರದ ಭ್ರಷ್ಟಾಚಾರದ ತುಂಬಿರ್ತಕ್ಕಂಥದ್ದು, ರೈತರಿಗೆ ಒಳಿತೆ ಮಾಡದೇ ಇರತಕ್ಕಂಥ ವ್ಯವಸ್ಥೆಯನ್ನು ನೋಡ್ತಾ ಇದ್ದೇವೆ. ಈ ಕಾಂಗ್ರೆಸ್ನವರು ಕೂಡ ಅದಕ್ಕೆ ಸಾಥ್ ಕೊಟ್ಟು ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖದಂತೆ, ಆದರೆ ನಮ್ಮ ಜಾತಿ ಜನತಾದಳ ಒಂದು ಪ್ರಾದೇಶಿಕ ಪಕ್ಷವಾಗಿ ಕರ್ನಾಟಕದ ಜಲ ನೆಲ ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ ಕನ್ನಡಿಗರ ಸ್ವಾಭಿಮಾನದ ಕಿಚ್ಚದೆ ಹೊಂದಿರುವಂತಹ ಜನತಾದಳ. ಹಾಗಾಗಿ ನಮ್ಮ ಜನತಾದಳಕ್ಕೆ ಜನತಾ ಜಲಧಾರೆ ಮೂಲಕ ನಾವೆಂದು ತೋರ್ಪಡಿಸಿದ್ದೇವೆ. ಸುಮಾರು 184 ವಿಧಾನಸಭಾ ಮತಕ್ಷೇತ್ರದಲ್ಲಿ ಜನತಾ ಜಲಧಾರೆ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರ ಮೂಲಕ ಮತ್ತೊಮ್ಮೆ ನಮ್ಮ ಪಕ್ಷದ ಒಂದು ವಿಷಯವಾಗಿರ್ತಕ್ಕಂಥ 123 ಮಷಿನ್ ಅನ್ನುವಂಥ ಯೋಜನೆಯಲ್ಲಿ ನಮ್ಮ ನವಲಗುಂದ ವಿಧಾನಸಭಾ ಮತಕ್ಷೇತ್ರ ಇರ್ತದೆ ಅನ್ನೋದನ್ನು ಈ ನಮ್ಮ ವಿಧಾನಸಭಾ ಮತಕ್ಷೇತ್ರದ ಜನತೆ ಮರೆಯಬಾರದು. ಹಾಗಾಗಿ ಬರುವ 2023 ಚುನಾವಣೆಯಲ್ಲಿ ಜಾತ್ಯತೀತ ಜನತಾಳ ಅಭ್ಯರ್ಥಿಯಾಗಿರ್ತಕ್ಕಂಥವ್ರು ಮತದಾನ ಮಾಡೋದ್ರ ಮೂಲಕ ನಮ್ಮ ನವಲಗುಂದ ವಿಧಾನಸಭಾ ಮತಕ್ಷೇತ್ರದಿಂದ ಬಾವುಟವನ್ನು ಜೆಡಿಎಸ್ ಬಾವುಟವನ್ನು ಹಾರಿಸೋಣ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ಒಂದು ಜನತಾ ಜಲಧಾರೆಯ ಕಾರ್ಯಕ್ರಮವನ್ನು ಪಕ್ಷದ ಪರವಾಗಿ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದಾರೆ. ಇವತ್ತು ರಾಜ್ಯದಲ್ಲಿ 184 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಜನತಾ ಜಲಧಾರೆ ಕಾರ್ಯಕ್ರಮ ಇವತ್ತು ಸಂಚರಿಸ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಕಾರ್ಯಕರ್ತರನ್ನು ಉತ್ಸಾಹಗೊಳ್ಳುವುದು ಮತ್ತು ಅದರ ಜೊತೆಗೆ ಪಕ್ಷದ ಸಂಘಟನೆ ಜೊತೆಗೆ
ರಾಜ್ಯದಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ನೀರಾವರಿಗಳ ಆದ್ಯತೆ ನೀಡಬೇಕಾಗಿದೆ, ಯಾವ ನದಿಗಳನ್ನು ಮತ್ತು ನದಿಯ ನೀರನ್ನು ಸದ್ಬಳಕೆ ಮಾಡಬೇಕಾಗಿದೆ ಅನ್ನುವಂಥ ದೃಷ್ಟಿಯಿಂದ ಇವತ್ತು ಜನತಾ ಜಲಧಾರೆ ಕಾರ್ಯಕ್ರಮ ನಡೆದಿದೆ. ಇವತ್ತು ನಮ್ಮ ಭಾಗದಲ್ಲಿ ಕಳಸಾ ಬಂಡೂರಿಯಿಂದ ಪ್ರಾರಂಭವಾಗಿದೆ. ಈ ಕಳಸಾ ಬಂಡೂರಿ ಪ್ರಾರಂಭವಾಗಿ ಇವತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚರಿಸಿ ಇವತ್ತು ನಮ್ಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ಜನತಾ ಜಲಧಾರೆ ಉದ್ಘಾಟನೆ ಮಾಡಿದ ನಂತರ ನಿನ್ನೆ ಕುಂದಗೋಳ, ಇವತ್ತು ಮೊನ್ನೆ ಕುಂದಗೋಳ ಎರಡು ದಿವಸ ಮತ್ತು ಇಂದು ದೊಡ್ಡಗುಂದ ತಾಲೂಕಿನಲ್ಲಿ ಸಂಚರಿಸತಕ್ಕಂಥ ಭದ್ರಾಪುರದಿಂದ ಪ್ರಾರಂಭವಾಗಿರತಕ್ಕಂಥ ಬ್ಯಾಂಕಿ ಅದಾದ ಮೇಲೆ ಧಾರವಾಡದ ನಾಳೆ ನಾಲ್ಕನೇ ತಾರೀಕಿಗೆ ಇವತ್ತು ಜನರಿಗೆ ವಿಧಾನಸಭಾ ಕ್ಷೇತ್ರ ಅವಶ್ಯಕತೆ ನೀರು ಅತ್ಯಂತ ಅವಶ್ಯ ಐತಂತದ್ದು ಹೆಚ್ಚಿನ ಪ್ರಮಾಣದಲ್ಲಿ ನವಲಗುಂದ ತಾಲೂಕಿನ ಜನರು ಬಂದಿದೆ. ಯಾಕಂದ್ರೆ ಎಲ್ಲೇ ಹೋದ್ರು ಇವತ್ತು ಹಿಂದೆ ಸೌರ ನೀರು ಕುಡಿದಂತ ಜನ, ಇವತ್ತು ನೀರು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು. ಯೋಜನೆ ಮಲಪ್ರಭಾ ನದಿಯಿಂದ ಯಾವ ಮಲಪ್ರಭಾ ನದಿಯಿಂದ ನೀರಾವರಿ ಯೋಜನೆ ಕೊಡಬೇಕಾಗಿತ್ತು, ಆದರೆ ಇವತ್ತು ಅದು ಇಲ್ಲಾರ್ದನ ಕೇವಲ ಕುಡಿಯುವ ನೀರಿಗಾಗಿದೆ. ಈ ಕುಡಿಯುವ ನೀರನ್ನು ಸಹ ಅನೇಕ ಹಳ್ಳಿಗಳಿಗೆ ಬೇಕಾಗಿದೆ. ಅದಕ್ಕೆ ಮೊದಲು ಆದ್ಯತೆ ಕುಡಿಯುವ ನೀರು, ನಂತರ ರೈತರಿಗೆ ಏನು ಭೂಮಿಗಳಿಗೆ ನೀರನ್ನು ಕೊಡಬೇಕು ಅನ್ನೋ ಯೋಜನೆ ಇಟ್ಕೊಂಡು ಅನೇಕ ಕಾವೇರಿ ಇರಬಹುದು, ಹೇಮಾವತಿ ಇರಬಹುದು, ನಮ್ಮ ಕೃಷ್ಣಾ ನದಿ ಇರ್ಬೋದು, ತುಂಗಭದ್ರಾ ಇರ್ಬೋದು, ಎಲ್ಲ ನದಿಗಳ ನೀರನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಜನರಿಗೆ ನೀರು ಕೊಡುವಂಥ ದೃಷ್ಟಿಯಿಂದ ನಮ್ಮ ಸರ್ಕಾರವನ್ನು ಭಾರತೀಯ ಜನತಾ ಪಕ್ಷ ಸರ್ಕಾರ ತೆಗೆದು ಇವತ್ತು ಕರ್ನಾಟಕದಲ್ಲಿ ಜನತಾದಳವನ್ನು ಸಂಪೂರ್ಣ ಬೆಂಬಲ ತಾವು ಮಾಡಿದ್ದೇ. ಆದರೆ ಎಲ್ಲ ಯೋಜನೆಗಳನ್ನು ನೀರಾವರಿ ಯೋಜನೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಪಂಚರತ್ನ ಯೋಜನೆ ಮತ್ತು ನೀರಾವರಿ ಯೋಜನೆಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ರೆಡಿಯಾಗಿದ್ದಾರೆ. ಅದಕ್ಕೆ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಜನ ನಮ್ಮ ಪಕ್ಷಕ್ಕೆ ಬೆಂಬಲ ಮಾಡಬೇಕು ಈ ರಾಜ್ಯದಲ್ಲಿ. ಪ್ರತಿನಿಧಿ ಈರಪ್ಪ ಗುರಿಕಾರ್, ಎಸ್9 ಟಿವಿ, ಅಣ್ಣಿಗೇರಿ.